ನಮಸ್ತೆ, ಈಸಿ ಆಯುರ್ವೇದಕ್ಕೆ ಸ್ವಾಗತ. ನಾನು ಡಾಕ್ಟರ್ ಸುದರ್ಶನ್. ಇಂದಿನ ಪ್ರಶ್ನೆ, ಮಕ್ಕಳ ಚರ್ಮ ಮತ್ತು ಕೂದಲಿನ ಆರೈಕೆಗೆ ಬಳಸಬಹುದಾದ ಸಾಮಾನ್ಯ ವಸ್ತುಗಳು ಯಾವುವು? ಮಕ್ಕಳ ಚರ್ಮ ಮತ್ತು ಕೂದಲಿನ ಆರೈಕೆಗಾಗಿ ಯಾವ ಎಣ್ಣೆ, ಪುಡಿ ಇತ್ಯಾದಿಗಳನ್ನು ಬಳಸಬಹುದು ಎಂಬ ಕುರಿತು ಚರ್ಚಿಸೋಣ. ಆದರೆ ಯಾವುದೇ ವಸ್ತುಗಳನ್ನು ಬಳಸುವ ಮೊದಲು ದಯವಿಟ್ಟು ವೈದ್ಯರನ್ನು ಸಂಪರ್ಕಿಸುವುದು ಅಗತ್ಯ. ಅಲರ್ಜಿ ಪರೀಕ್ಷೆ. ಯಾವುದೇ ಎಣ್ಣೆ, ಕ್ರೀಮ್ ಇತ್ಯಾದಿಗಳನ್ನು ಹಚ್ಚುವ ಮೊದಲು ಅಲರ್ಜಿ ಪರೀಕ್ಷೆಯನ್ನು ಮಾಡುವುದು ಅವಶ್ಯಕ. ಯಾವುದೇ ಆಯುರ್ವೇದ ತೈಲವು ಯಾರಲ್ಲಿ ಬೇಕಾದರೂ ಅಲರ್ಜಿ ಪ್ರತಿಕ್ರಿಯೆಗಳನ್ನು ಉಂಟು ಮಾಡಬಹುದು. ಆದ್ದರಿಂದ ಸ್ವಲ್ಪ ಎಣ್ಣೆಯನ್ನು ತೆಗೆದುಕೊಂಡು ಮುಂದೋಳಿನ ಚರ್ಮದ ಸಣ್ಣ ಭಾಗದ ಮೇಲೆ ಹಚ್ಚಿ ಪೆನ್ನಿನ ಸಹಾಯದಿಂದ ಆ ಭಾಗವನ್ನು ಗುರುತಿಸಿ 5-10 ನಿಮಿಷಗಳ ಕಾಲ ಆ ಭಾಗವನ್ನು ಗಮನಿಸುತ್ತಿರಿ. ಬಳಸಿದ ಎಣ್ಣೆ ಅಥವಾ ಕ್ರೀಮ್ ಚರ್ಮದಲ್ಲಿ ಕೆಂಪು ಬಣ್ಣದ ದದ್ದು, ತುರಿಕೆ, ಬಣ್ಣ ಬದಲಾವಣೆ ಇತ್ಯಾದಿ ಸಮಸ್ಯೆಗಳಿಗೆ ಕಾರಣವಾದರೆ ಅದರ ಬಳಕೆಯನ್ನು ನಿಲ್ಲಿಸಿ ತಕ್ಷಣ ವೈದ್ಯರನ್ನು ಭೇಟಿಯಾಗಿ. ಜಾತ್ಯಾದಿ ಘೃತ ಅಥವಾ ಜಾತ್ಯಾದಿ ತೈಲ. ಜಾತ್ಯಾದಿ ಘೃತವು ಗಿಡಮೂಲಿಕೆಗಳಿಂದ ಸಂಸ್ಕರಿಸಿದ ತುಪ್ಪವಾದರೆ ಜಾತ್ಯಾದಿ ತೈಲವು ಗಿಡಮೂಲಿಕೆಗಳಿಂದ ಸಂಸ್ಕರಿಸಿದ ಎಣ್ಣೆಯಾಗಿದೆ. ಇವೆರಡನ್ನು ಬಾಹ್ಯ ಬಳಕೆಗೆ ಮಾತ್ರ ಬಳಸಬೇಕೇ ಹೊರತು ಇವುಗಳ ಸೇವನೆ ನಿಷಿದ್ಧ. ಇವೆರಡೂ ಉತ್ಪನ್ನಗಳು ಗಾಯದ ಚಿಕಿತ್ಸೆಯಲ್ಲಿ ಅತ್ಯುತ್ತಮ ಫಲಿತಾಂಶವನ್ನು ನೀಡುತ್ತವೆ. ಯಾವುದೇ ಗಾಯ, ಸವೆತ, ಸೊಳ್ಳೆ ಕಡಿತ ಇತ್ಯಾದಿಗಳಿಗೆ ಜಾತ್ಯಾದಿ ಎಣ್ಣೆ ಅಥವಾ ತುಪ್ಪ ಒಂದು ಅತ್ಯುತ್ತಮ ಆಯ್ಕೆಯಾಗಿದೆ. ಉರಿಯುವ ಸಂವೇದನೆ ಅಥವಾ ರಕ್ತಸ್ರಾವವನ್ನು ತಡೆಗಟ್ಟಲು ಜಾತ್ಯಾದಿ ಘೃತವು ಉಪಯುಕ್ತವಾಗಿದೆ. ಗಾಯವು ತುಂಬಾ ನೋವಿನಿಂದ ಕೂಡಿದ್ದರೆ ಜಾತ್ಯಾದಿ ತೈಲವು ಉಪಯುಕ್ತವಾಗಿದೆ. ಮಸಾಜ್ ಎಣ್ಣೆಯ ಮಿಶ್ರಣ. ಈ ಮಿಶ್ರಣವು ಚರ್ಮದ ಆರೋಗ್ಯ ವೃದ್ಧಿ, ಮೂಳೆ, ಸ್ನಾಯು ಮತ್ತು ನರಗಳನ್ನು ಬಲಿಷ್ಠಗೊಳಿಸಲು ಉತ್ತಮ. ಇದನ್ನು ಮಗುವಿನ ಮೇಲೆ ಬಳಸುವ ಮೊದಲು ಅಲರ್ಜಿ ಪರೀಕ್ಷೆಯನ್ನು ಮಾಡುವುದು ಅಗತ್ಯ. ಕುಂಕುಮಾದಿ ತೈಲ 20-50 ml, ಬಲಾಶ್ವಗಂಧಾದಿ ತೈಲ 100 ml, ಚಂದನಾದಿ ತೈಲ ಅಥವಾ ಏಲಾದಿ ತೈಲ 100 ml ಇವೆಲ್ಲವನ್ನೂ ಮಿಶ್ರ ಮಾಡಿ ಗಾಳಿಯಾಡದ ಡಬ್ಬದಲ್ಲಿ ಸಂಗ್ರಹಿಸಿ ಸ್ನಾನಕ್ಕೆ 30 ನಿಮಿಷಗಳ ಮೊದಲು ಪ್ರತಿದಿನ ಅಥವಾ ವಾರದಲ್ಲಿ ಕೆಲವು ದಿನಗಳಲ್ಲಿ ಇದನ್ನು ಬಳಸಿ ಇಡೀ ದೇಹಕ್ಕೆ ಮಸಾಜ್ ಮಾಡಿ. ಆದರೆ ಈ ಮಿಶ್ರಣವು ಕಣ್ಣಿಗೆ ಮತ್ತು ಕೂದಲಿಗೆ ತಾಕದಂತೆ ಎಚ್ಚರಿಕೆ ವಹಿಸಿ. ಕೂದಲಿನ ಆರೈಕೆಗೆ ತೈಲಗಳು, ತಲೆಹೊಟ್ಟಿನ ನಿವಾರಣೆಗೆ ಬಳಸುವ ದುರ್ದುರ ಪತ್ರಾದಿ ಎಣ್ಣೆ, ಅದೇ ರೀತಿ ಅಮ್ಲಾ ಹೇರ್ ಆಯಿಲ್, ಭೃಂಗಾಮಲಕಾದಿ, ನೀಲಿ ಭೃಂಗಾದಿ, ತ್ರಿಫಲಾದಿ ಇತ್ಯಾದಿ ಕೂದಲಿನ ಆರೈಕೆಯಲ್ಲಿ ಬಳಸುವ ಎಣ್ಣೆಗಳು. ಮುಖದ ಚರ್ಮದ ಆರೈಕೆಗೆ ಕೆಲವು ಹನಿಗಳಷ್ಟು ಕುಂಕುಮಾದಿ ತೈಲವನ್ನು ಮುಖಕ್ಕೆ ಹಚ್ಚಿ ಮೃದುವಾಗಿ ಮಸಾಜ್ ಮಾಡಿ ಉಗುರು ಬೆಚ್ಚಗಿನ ನೀರಿನಿಂದ ತೊಳೆಯುವುದು. ನೋವಿನ ಶಮನಕ್ಕೆ ಮಹಾನಾರಾಯಣ ತೈಲ, ನೋವಿನ ತ್ವರಿತ ಪರಿಹಾರಕ್ಕಾಗಿ ಆರ್ಥೋರಬ್ ಲಿನಿಮೆಂಟ್. ಆದರೆ ಇದನ್ನು ಹಚ್ಚಿದ ಬಳಿಕ ಇದು ಉರಿಯನ್ನು ಉಂಟು ಮಾಡಬಹುದು. ವೈದ್ಯರ ಮೇಲ್ವಿಚಾರಣೆಯಲ್ಲಿ ಈ ಎಲ್ಲ ಉತ್ಪನ್ನಗಳನ್ನು 1 ವರ್ಷಕ್ಕಿಂತ ಹೆಚ್ಚಿನ ವಯಸ್ಸಿನ ಮಕ್ಕಳಿಗೆ ಬಳಸಬಹುದು. ಮುಖದ ಆರೈಕೆಗೆ ಚೂರ್ಣ, ಶ್ರೀಗಂಧದ ಪುಡಿ 20 ಗ್ರಾಂ, ಉಶಿರ ಅಥವಾ ಲಾವಂಚದ ಪುಡಿ 50 ಗ್ರಾಂ, ಕಗ್ಗಲಿಯ ಪುಡಿ 50 ಗ್ರಾಂ ಇವಿಷ್ಟನ್ನು ಮಿಶ್ರಗೊಳಿಸಿ ಬಳಸಬಹುದು. ಮುಖದ ಕ್ರೀಮ್, ಇದು ಸಂರಕ್ಷಕ ರಾಸಾಯನಿಕಗಳನ್ನು ಒಳಗೊಂಡಿರುವುದರಿಂದ ನಿಮ್ಮ ಮಗುವಿಗೆ ಫೇಸ್ ಕ್ರೀಮ್ಗಳನ್ನು ಬಳಸದಿರುವುದು ಉತ್ತಮ. ಮಕ್ಕಳು ಸಹಜವಾಗಿಯೇ ಸುಂದರವಾಗಿರುವುದರಿಂದ ಅವರಿಗೆ ಯಾವುದೇ ಕ್ರೀಮ್ನ ಅಗತ್ಯವಿರುವುದಿಲ್ಲ. ನಿಮ್ಮ ಆಯುರ್ವೇದ ಜ್ಞಾನವನ್ನು ಹೆಚ್ಚಿಸಲು ನಮ್ಮ ವಿಡಿಯೋ ತರಗತಿಗಳು, ವಿಡಿಯೋ ಕೋರ್ಸ್ಗಳು, ಪುಸ್ತಕಗಳನ್ನು ಖರೀದಿಸಲು ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿರುವ ಲಿಂಕನ್ನು ಒತ್ತಿ. ಆಯುರ್ವೇದ ಮೂಲತತ್ವಾಧಾರಿತ ಸರಳ ಸಲಹೆಗಳಿಗಾಗಿ ಸುಗಮ ಜೀವನಕ್ಕಾಗಿ ಆಯುರ್ವೇದ ಎಂಬ ನಮ್ಮ ಆಯುರ್ವೇದ ಪುಸ್ತಕವನ್ನು ಖರೀದಿಸಿ. ಅದೇ ರೀತಿ ಆರೋಗ್ಯಕರ ಜೀವನ ಶೈಲಿಗೆ ಸಂಬಂಧಿಸಿದ ಪ್ರಶ್ನೋತ್ತರಗಳಿಗಾಗಿ ಆಯುರ್ವೇದ ಸಾಂತ್ವನ ಎಂಬ ಪುಸ್ತಕವನ್ನು ಖರೀದಿಸಿ. ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ತೆ.